ವೆಲ್ಕಮ್ ಟು ಕಾಟ ಅರುಳ್ ಮೂವಿ ರಿವ್ಯೂ. ಇವತ್ತು ಯಾವ ಮೂವಿ ಅಂದರೆ ನಾಗರಹಾವು. ಈ ಮೂವಿ ಕತೆ ಸುಮಾರು ಡೈರೆಕ್ಷನ್ ಅಂತೂ ಕೇಳಂಗೆ ಇಲ್ಲ, ಚೆನ್ನಾಗಿಲ್ಲ. ಆಮೇಲೆ ವಿಷ್ಣುವರ್ಧನ್ ಅವರ ಆ್ಯಕ್ಟಿಂಗ್ ಅಂತೂ ನೋಡೋಕೆ ಆಗಲ್ಲ. ಈ ರೀತಿ ಏನೋ ನಾನು ಹೇಳ್ಬಿಟ್ರೆ ನನ್ನಂಥ ದೊಡ್ಡ ಶತ ಮುಟ್ಟಾಳ ಇನ್ಯಾರೂ ಇಲ್ಲ. ಯಾಕಂದರೆ ನಾನು ಹೇಳಿದ್ದಕ್ಕೆ ಎಲ್ಲದಕ್ಕೂ ಡಬಲ್ ಅಪೋಸಿಟ್ ಇರೋದು ಇದು. ಯಾಕಂದರೆ ಎಕ್ಸಲೆಂಟ್ ಮೂವಿ ಅಂತಲೇ ಹೇಳ್ಬೋದು, ಒನ್ ಆಫ್ ದ ಮೋಸ್ಟ್ ಲೆಜೆಂಡ್ ಮೂವಿ ಇದು. ಈ ಮೂವಿ ರಿವ್ಯೂ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಡೇ ಓಪನಿಂಗ್ ಹೆಂಗಿತ್ತು ಅಂತ ಲೈಟಾಗಿ ಒಂದ್ಸಲ ನೋಡ್ಕೊಂಡ್ಬಿಡೋಣ. ಓಪನಿಂಗ್ ಹೆಂಗಿತ್ತು ಅಂತ ನೋಡಿದ್ರಲ್ಲ, ಇದೆಲ್ಲ ನೋಡ್ತಂದ್ರೆ ಇನ್ನು ವಿಷ್ಣುವರ್ಧನ್ ಅವರು ಇನ್ನು ಸತ್ತಿಲ್ಲ ಅನ್ನೋದೇ ಒಂದು ಫೀಲ್ ಆಗುತ್ತೆ. ಈ ತರ ಹಳೆ ನಟರು ಮಾಡಿರೋ ಸಿನಿಮಾಗಳನ್ನ ಈ ರೀತಿ ರೀಕ್ರಿಯೇಷನ್ ಮಾಡಿಬಿಡೋದ್ರಿಂದ ಜನಗಳ ಮನಸ್ಸಲ್ಲಿ ಇನ್ನೂ ಇರ್ತಾರೆ, ಇನ್ನು ಮುಂದಕ್ಕೂ ಇರ್ತಾರೆ, ಇನ್ನು ಬರೋ ಮಕ್ಕಳಿಗೂ ಗೊತ್ತಾಗುತ್ತೆ. ಈ ಮೂವಿ ರಿವ್ಯೂ ಬಗ್ಗೆ ಹೇಳ್ಬೇಕು ಅಂದ್ರೆ ಏನು ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಮಾಸ್ಟರ್ ಪೀಸ್ ಮೂವಿ ಇದು, ನಂಬರ್ ಒನ್ ಸ್ಥಾನದಲ್ಲಿರೋ ಮೂವಿ ಇದು. ಈ ಮೂವಿದು ರೀಕ್ರಿಯೇಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮೂವಿದು ಮೇಯ್ನ್ ಆಗಿ ಕಲರ್ ಕಾಂಟ್ರಾಸ್ಟ್ ನ ಆ ವಿಜುವಲ್ ಇದೆಯಲ್ಲ, ಓವರ್ಆಲ್ ಮೂವಿದು ಎಲ್ಲೆಲ್ಲಿ ಜಾಸ್ತಿ ಮಾಡಿ ಎಷ್ಟು ಚೆನ್ನಾಗಿ ತೋರ್ಸೋಕ್ಕಾಗುತ್ತೋ ಅಷ್ಟು ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ. ಆಮೇಲೆ ಎರಡನೇದಾಗಿ ಹೇಳಬೇಕಂದ್ರೆ ಸೌಂಡ್ ಬಂದು 7.1 ಡಾಲ್ಬಿ ಯೂಸ್ ಮಾಡಿದ್ದಾರೆ. ಆ ಎರಡು ನಮಗೆ ಕೊಡೋದ್ರಿಂದ ಈ ಮೂವಿಲಿ ಏನಾಗುತ್ತೆ, ಒಂದು ಫೀಲ್ ಅದು ನಾವೇನು ಮುಂಚೆ ಹಳೆಯದ್ರಲ್ಲಿ ಟಿ ವಿಲಿ ಹಾಕಿದ್ರು ನೋಡಿದ್ರು ಈ ಥಿಯೇಟ್ರಲ್ಲಿ ನೋಡಿದಾಗ ನಮ್ಗೆ ಆ ಫೀಲೇ ಬೇರೆ ತೋರಿಸುತ್ತೆ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಪ್ರೊಡ್ಯೂಸರ್ ಬಂದು ಇನ್ಯಾರು ಇಲ್ಲ, ವಿ ರವಿಚಂದ್ರನ್ ಅವರಪ್ಪ ವೀರಸ್ವಾಮಿ. ಆದರೆ ಈ ಮೂವಿನ ಈವಾಗ ರಿಲೀಸ್ ಮಾಡಿರೋದು ಬಾಲಾಜಿ ರವಿಚಂದ್ರನ್ ಅವರ ಬ್ರದರು ರಿಲೀಸ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಈ ಟೈಮಲ್ಲಿ ಜನಗಳಿಗೆ ಒಂದು ಒಳ್ಳೆ ಹಬ್ಬದ ಊಟದ ಒಂದು ಮೂವಿ ಕೊಟ್ಟಿದ್ದಾರೆ. ಆಮೇಲೆ ಈ ಮೂವಿ ಈಗ ಯಂಗ್ ಜನ್ರೇಷನ್ ಅವರು ತುಂಬ ಜನ ನೋಡಿಲ್ದೇ ಇರೋರು ಈ ಮೂವಿ ನೋಡಿದಾಗ ಅವ್ರಿಗೆ ಒಂದು ಹೊಸ ಪಾಠ ಥರ ಒಂದು ಮೂವಿ ಇನ್ಸ್ಪೈರ್ಡ್ ಆಗುತ್ತೆ. ಹೆಂಗಪ್ಪ ಅಂದರೆ ಒಬ್ಬ ಹಠ ಮಾಡೋನು ಅವನು ಏನು ಸಾಧಿಸ್ತಾನೆ, ಆಮೇಲೆ ಅವನ ಹಠ ಬಿಟ್ಟಮೇಲೆ ಅವನು ಏನು ಸಾಧಿಸಬಲ್ಲ, ಮತ್ತು ಅವನ ಒಂದು ಪ್ರೀತಿಗೆ ಏನು ಮುಖ್ಯತೆ ಕೊಡ್ತಾನೆ, ಏನು ಪ್ರಾಮುಖ್ಯತೆ ಕೊಡ್ತಾನೆ ಅನ್ನೋದನ್ನ ಈ ಮೂವಿನ ಫುಲ್ ಕಂಪ್ಲೀಟಾಗಿ ತೋರಿಸಿದ್ದಾರೆ. ಸೊ ಇದರಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ಈಗ ಬಂದಿರೋ ಹೆಂಗ್ ಡೈರೆಕ್ಟರ್ಗಳು ಮತ್ತು ಹೊಸದಾಗಿ ಬರೋ ಡೈರೆಕ್ಟರ್ಗಳು ಬರೋಕ್ಕೆ ಹೋಗೋ ಡೈರೆಕ್ಟರ್ಗಳಿಗೆ ಈ ಮೂವಿದು ಸ್ಕ್ರೀನ್ ಪ್ಲೇ ಆಗಲಿ ಡೈರೆಕ್ಷನ್ ಹೆಂಗೆ ಮಾಡಿದ್ದೀರಿ ಒಂದು ಪಾಠ ಅಂತಲೇ ತಿಳ್ಕೊಬೋದು. ಯಾಕಂದ್ರೆ ಇವಾಗ ಬಂದಿರೋರಲ್ಲೂ ಟ್ಯಾಲೆಂಟ್ ಇದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಆಗಿಂದು ಓಲ್ಡ್ ಜನ್ರೇಷನ್ ಟ್ಯಾಲೆಂಟ್ ಅವ್ರಿಗೂ ಕಂಪೇರ್ ಮಾಡ್ತು ಅಂದರೆ ಈಗಿನ ಜನ್ರೇಷನ್ಗೆ ಈಗಿನ ತಕ್ಕಂತೆ ಇವಾಗ ಕೊಡ್ತಾ ಇರೋ ಮೂವಿಗೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಇದನ್ನು ನೋಡಿ ಕಲಿಯೋ ಜನ ತುಂಬ ಜನ ಇದ್ದಾರೆ, ಯಾಕಂದರೆ ಇದೆಲ್ಲ ಒಂದು ಇನ್ಸ್ಪೈರ್ಡ್ ಮೂವಿ ಅಂತಲೇ ಹೇಳ್ಬೋದು. ಕೆಲವೊಂದು ಪಾಠಗಳನ್ನ ನಾವು ಬುಕ್ ಓದಿ ಕಲಿತೀವಿ, ಕೆಲವೊಂದು ಸಿನಿಮಾ ತೆಗಿಬೇಕಂದ್ರೆ ಕೆಲವೊಂದು ಡೈರೆಕ್ಟರ್ ನೋಡಿ ಕಲಿತೀವಿ ಅಂತೀವಿ. ಆದರೆ ಈ ಥರ ಮೂವಿಗಳನ್ನ ಕೆಲವೊಂದು ಡೈರೆಕ್ಟರ್ಗಳು ನೋಡಿ ಕಲಿತಾಗ ಅವ್ರಿಗೆ ಇನ್ನೂ ಕಲಿಯೋಂಥ ವಿಷಯ ಯಾರೂ ದೊಡ್ಡ ಕಲ್ತಿರಲ್ಲಿ ದೊಡ್ಡ ಪ್ರಚಂಡರಲ್ಲ ಏನಿರಲ್ಲ, ಕೆಲವೊಬ್ರು ಮಿಸ್ಟೇಕ್ಗಳು ಮಾಡ್ತಾರೆ. ಆದರೆ ಈ ಥರ ಮೂವಿಗಳು ನೋಡಿದಾಗ ಅವ್ರುಗಳಿಗೆ ಆ ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇರೋ ಒಂದು ಮೂವಿ ಇದು. ಈ ಮೂವಿ ರೇಟಿಂಗ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಯಾಕಂದರೆ ಈ ಮೂವಿ ಒಂದು ಮಾಸ್ಟರ್ ಪೀಸ್, ಎವರ್ ಬಿನ್ ಮಾಸ್ಟರ್ ಪೀಸ್ ಮೂವಿ ಅಂತಲೇ ಹೇಳ್ಬೋದು. ನೀವೇನೇ ಟಿ ವಿಲಿ ನೋಡಿದ್ರು ಈ ಮೂವಿನ ಒಂದು ಥಿಯೇಟ್ರಲ್ಲಿ ನೋಡಿ ಅದ್ರ ಮಜಾನೇ ಬೇರೆ, ಯಾಕಂದರೆ ಈ ಮೂವಿ ಫೀಲ್ ನಿಮ್ಗೆ ಅಲ್ಲಿ ಸಿಗುತ್ತೆ ಏನು ಅಂತ ಇನ್ನೂ ಎಕ್ಸ್ಟ್ರಾಡಿನರಿ ಫೀಲ್ ಸಿಗುತ್ತೆ. ಓವರಾಲ್ ನನ್ನ ಮೂವಿ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಸ್ಯಾಂಡ್ಲ್ವುಡ್ ಹಂಗಾಮ ಕಾಟ ಅರುಳ್ ಪೇಜ್ ಎರಡನ್ನೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ತೆ.